ಇಸ್ತಾಂಬುಲ್ನಲ್ಲಿ ಆತ್ಮಾಹುತಿ ದಾಳಿ ಬಳಿಕ ಢಾಕಾ ರೆಸ್ಟೋರೆಂಟ್ ಮೇಲೆ ದಾಳಿಯಾಗಿದೆ. ಮುಂದೆ ಅಮೆರಿಕ ಹಾಗೂ ಲಂಡನ್ ಮೇಲೂ ದಾಳಿಗೆ ಸ್ಕೆಚ್ ಹಾಕಲಾಗಿದೆಯಂತೆ. ಭಾರತದ ಮೇಲೆ ಉಗ್ರರು ಯಾವ ರೀತಿ ಟಾರ್ಗೆಟ್ ಮಾಡಲು ಹೊಂಚು ಹಾಕಿದ್ದಾರೆ, ಉಗ್ರರ ನಿಜವಾದ ಗುರಿಯೇನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಜುಲೈ 4 ಅಮೆರಿಕ ಸ್ವಾತಂತ್ರ್ಯ ದಿನದಂದೇ ಮಾರಣ ಹೋಮಕ್ಕೆ ಸ್ಕೆಚ್, ಲಂಡನ್ ಹಿತ್ರೂ ಏರ್ಪೋರ್ಟ್ಗೂ ಅಪಾಯ. ಇದೇ ಜುಲೈ 4ರಂದು ಅಮೆರಿಕವು ಸ್ವಾತಂತ್ರ್ಯ ದಿನವನ್ನ ಆಚರಿಸಲಿದ್ದು, ಆ ಸಂದರ್ಭದಲ್ಲಿ ತಾನು ಲಾಸ್ ಏಂಜಲೀಸ್ ಇಂಟರ್ನ್ಯಾಷನಲ್, ಜಾನ್ ಎಫ್ ಕೆನಡಿ ಇಂಟರ್ನ್ಯಾಷನಲ್ ಮತ್ತು ಲಂಡನ್ನ ಹಿತ್ರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳ ಮೇಲೆ ದಾಳಿ ನಡೆಸುವುದಾಗಿ ಐಸಿಸ್ ಇಸ್ಲಾಮಿಕ್ ಉಗ್ರ ಸಂಘಟನೆ ಪರ ಟ್ವಿಟರ್ ಖಾತೆಯಲ್ಲಿ ಬೆದರಿಕೆ ಹಾಕಲಾಗಿದೆ. ಹೀತ್ರೂ ಮೂಲಕ ಅಮೆರಿಕಕ್ಕೆ ಆಗಮಿಸಲೆಂದು ವೈಮಾನಿಕ ಉಗ್ರ ದಾಳಿ ನಡೆಸಲಿದ್ದೇವೆ. ಹೀತ್ರೂ, ಜಾನ್ ಎಫ್ ಕೆನಡಿ ಅಥವಾ ಲಾಸ್ ಏಂಜಲೀಸ್ ವಿಮಾನ ನಿಲ್ದಾಣದಲ್ಲಿ ನಾವು ಸ್ಫೋಟಕ ಉಪಕರಣವನ್ನು ವಿತರಿಸಿ ದಾಳಿ ನಡೆಸ್ತೀವಿ ಅಂತ ಐಸಿಸ್ ಹೇಳಿಕೊಂಡಿದೆ. ಉಗ್ರ ಸಮೂಹಗಳ ಆನ್ಲೈನ್ ಚಟುವಟಿಕೆಗಳ ಮೇಲೆ ನಿಗಾ ಇರಿಸುವ ಸೈಟ್ ಇಂಟೆಲಿಜೆನ್ಸ್ ಗ್ರೂಪ್ ಐಸಿಸ್ ಪರವಾಗಿರುವ ಟ್ವಿಟರ್ ಖಾತೆಯಲ್ಲಿ ಕಂಡುಬಂದಿರುವ ಈ ಉಗ್ರ ದಾಳಿಯ ಎಚ್ಚರಿಕೆಯನ್ನ ಬಹಿರಂಗಪಡಿಸಿದೆ. ಐಸಿಸ್ ಉಗ್ರ ದಾಳಿಯ ಬೆದರಿಕೆಯ ಹಿನ್ನೆಲೆಯಲ್ಲಿ ಅಮೆರಿಕದಲ್ಲಿನ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲೀಗ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಉಗ್ರರ ಪ್ರಮುಖ ಗುರಿಯಾಗಿರೋದು ಇಂಡಿಯಾ ಅನ್ನೋದು ಆಘಾತಕಾರಿ ಸತ್ಯ. ಯಾಕಂದ್ರೆ ಬಾಂಗ್ಲಾ ಹಾಗೂ ಪಾಕಿಸ್ತಾನದಲ್ಲಿ ಒಮ್ಮೆ ಉಗ್ರರು ನೆಲೆಯೂರಿದ್ರೆ ಭಾರತದ ಹೆಬ್ಬಾಗಿಲಿಗೆ ಬಂದಂತೆ. ಅಲ್ಲಿಂದ ಭಾರತದ ಒಳಗೆ ನುಗ್ಗಿ ಉಗ್ರ ಕೃತ್ಯ ನಡೆಸುವುದು ಬಹಳ ಈಸಿಯಂತೆ. ಕಳೆದ ತಿಂಗಳಷ್ಟೇ ಕಾಶ್ಮೀರದ ಪ್ಯಾಂಪೋರ್ನಲ್ಲಿ ಸೇನಾ ವಾಹನಗಳ ಮೇಲೆ ಉಗ್ರರು ಗುಂಡಿನ ದಾಳಿಯನ್ನ ನಡೆಸಿದ್ರು. ಆಗ ನಡೆಸಿದ್ದು ಯಾಕೆ ಗೊತ್ತಾ? ಅಸಲಿಗೆ ಉಗ್ರರು ಭಾರತದ ಒಳಗೆ ನುಸುಳಿದ್ದೇ ಸಾವಿರಾರು ಯಾತ್ರಾರ್ಥಿಗಳು ಪಾಲ್ಗೊಳ್ಳುವಂತಹ ಅಮರನಾಥ ಯಾತ್ರೆಯನ್ನ ಭಂಗಗೊಳಿಸಲು ಅನ್ನೋ ಭಯಂಕರ ಸತ್ಯ ಇದೀಗ ಬಹಿರಂಗವಾಗಿದೆ. ಇಂತಹದೊಂದು ಸ್ಫೋಟಕ ಮಾಹಿತಿ ನೀಡಿರುವುದು ಕೇಂದ್ರ ಗುಪ್ತಚರ ಇಲಾಖೆಯ ಅಧಿಕಾರಿಗಳು. ಹಾಗೆ ನುಸುಳಿರುವ ಉಗ್ರರೆಲ್ಲ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಐಎಸ್ಐನಿಂದ ತರಬೇತಿ ಪಡೆದವರಂತೆ. ಸುಮಾರು 300 ಲಷ್ಕರ್ ಐ ತೊಯ್ಬಾ ಉಗ್ರರು ಅಮರನಾಥ ಯಾತ್ರೆಯನ್ನ ಹಾಳುಗೆಡವಲು ಭಾರತದ ಗಡಿಯೊಳಗೆ ನುಸುಳಿದ್ದಾರಂತೆ. ಕಾಶ್ಮೀರದಿಂದ ಅಮರನಾಥಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟೀಯ ಹೆದ್ದಾರಿಯಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ನಡೆಸುವ ಮೂಲಕ ಯಾತ್ರೆಗೆ ಅಡ್ಡಿಪಡಿಸುವುದು ಅವರ ಪ್ರಮುಖ ಗುರಿಯಾಗಿದೆಯಂತೆ. ಇದೇ ಕಾರಣಕ್ಕೆ ಪ್ಯಾಂಪೋರ್ನಲ್ಲಿ ಶೂಟಿಂಗ್ ತರಬೇತಿ ಮುಗಿಸಿ ವಾಪಸ್ಸಾಗ್ತಾ ಇದ್ದ ಯೋಧರ ವಾಹನಗಳ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ಗುಪ್ತಚರ ಇಲಾಖೆ ಹೇಳಿದೆ. ಅಮರನಾಥ ಯಾತ್ರೆ ಮೇಲೆ ಉಗ್ರರ ದಾಳಿ ಕುರಿತು ಒಂದು ತಿಂಗಳ ಹಿಂದೆಯೇ ಕೇಂದ್ರ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿತ್ತು. ಹೀಗಾಗಿ ಅಮರನಾಥ ಯಾತ್ರೆಗೆ ನಿಯೋಜಿಸಲಾಗಿದ್ದ ಭದ್ರತಾ ಸಿಬ್ಬಂದಿಗಳೊಂದಿಗೆ ಹೆಚ್ಚುವರಿ ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ ಅಂತ ಸೇನಾ ಮೂಲಗಳು ತಿಳಿಸಿವೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ಬೀಡು.
ಬಲ್ಲ ಮೂಲಗಳ ಪ್ರಕಾರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರಿಗೆ ನೆಲೆ ಕಲ್ಪಿಸಲಾಗಿದ್ದು ಅವಕಾಶ ಸಿಕ್ಕಾಗ ಭಾರತದ ಗಡಿ ಪ್ರವೇಶಿಸಿ ದಾಳಿ ಮಾಡುವಂತೆ ಫಿದಾಯಿನ್ ಉಗ್ರರಿಗೆ ಸೂಚನೆ ನೀಡಲಾಗಿದೆಯಂತೆ. ಇನ್ನು ಕಾಶ್ಮೀರದ ಅನಂತನಾಗ್ ಮತ್ತು ಬಾರಾಮುಲ್ಲಾ ಜಿಲ್ಲೆಗಳಲ್ಲಿಯೂ ಕೆಲ ಉಗ್ರರು ಅವಿತಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಪ್ರದೇಶಗಳಿಂದ ಪಾಕಿಸ್ತಾನಕ್ಕೆ ಕರೆಗಳು ಹೋದ ಕಾರಣ ಇಲ್ಲಿನ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸುಮಾರು 300 ಉಗ್ರರನ್ನು ಹಲವು ತಂಡಗಳಾಗಿ ವಿಭಜಿಸಲಾಗಿದ್ದು ಪ್ರತಿ ಗುಂಪಲ್ಲೂ 25-30 ಉಗ್ರರನ್ನ ವಿಂಗಡಿಸಲಾಗಿದೆ. ನಿಕಿಯಾಲ್ ಮತ್ತು ಸೆನ್ಸಾ ಪ್ರದೇಶದಲ್ಲಿ ಈ ಗುಂಪುಗಳು ನಿಯೋಜನೆಯಾಗಿದೆಯಂತೆ. ಹೀಗೆ ಭಾರತದ ಗಡಿ ಪ್ರದೇಶದಲ್ಲಿ ಅವಿತಿರುವ ಉಗ್ರರಿಗಾಗಿ ಭಾರತೀಯ ಸೇನೆಯ ಯೋಧರು ವ್ಯಾಪಕ ಶೋಧವನ್ನ ನಡೆಸ್ತಾ ಇದ್ದು ಕೋಕರ್ನಾಗ್ ಅನಂತನಾಗ್ ಜಿಲ್ಲೆಯ ಗೋರಿವನ್ ಬಿಜಿಬಿಹಾರ್ನಲ್ಲಿ ಸೈನಿಕರು ಶೋಧ ನಡೆಸ್ತಾ ಇದ್ದಾರೆ. ಈ ಎಲ್ಲಾ ಪ್ರದೇಶಗಳು ಅಮರನಾಥ ಯಾತ್ರೆಯ ಪ್ರಮುಖ ಪ್ರದೇಶವಾದ ಪೆಹಲ್ಗಾಮ್ಗೆ ಸಂಪರ್ಕ ಕಲ್ಪಿಸುವ ಪ್ರದೇಶಗಳೆಂಬುದು ಗಮನಾರ್ಹ. ಐಸಿಸ್ ಬಾಂಗ್ಲಾ ಘಟಕದ ಮುಖ್ಯಸ್ಥ ತಮೀಮ್ ಚೌಧರಿ ಬಾಂಗ್ಲಾ ಮತ್ತು ಪಾಕಿಸ್ತಾನಗಳಲ್ಲಿ ಬೇರು ಬಿಟ್ಟ ಬಳಿಕ ಭಾರತದ ಮೇಲೆ ಗೆರಿಲ್ಲಾ ಯುದ್ಧಗಳನ್ನು ಮಾಡಿ ಭಾರತವನ್ನ ವಶಕ್ಕೆ ಪಡೆಯುವುದು ನಮ್ಮ ಗುರಿ ಅಂತ ಹೇಳಿಕೊಂಡಿದ್ದಾನೆ. ಇಷ್ಟೆಲ್ಲ ಗೊತ್ತಾದ ಮೇಲೆ ಭಾರತ ಉಗ್ರರನ್ನ ಮಟ್ಟ ಹಾಕಲು ಯಾವ ರೀತಿ ಹೆಜ್ಜೆ ಇಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದೇ ಇವತ್ತಿನ ಸ್ಪೆಷಲ್. ನಾಳೆ ಮತ್ತೊಂದು ಸ್ಪೆಷಲ್ನೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.